ಇಲ್ಲ ಅಂತ ಹೇಳ್ತಿದ್ದೆ. 100 ಸಾರಿ ಮೋದಿ ಬಂದರೂ ಕೂಡ, ಅಮಿತ್ ಶಾ ಬಂದರೂ ಕೂಡ ಕರ್ನಾಟಕದ ಮತದಾರರ ಮೇಲೆ ಏನು ಪರಿಣಾಮ ಬೀರಲ್ಲ. ಈ ಮೂಲಕ ಸಿಂಗಲ್ ಮೆಜಾರಿಟಿ ಪಾರ್ಟಿ ಬಂದಿದೆ ಕಾಂಗ್ರೆಸ್, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಮೆಸೇಜ್ ಕೊಟ್ಟಿದೆ? ಇದು ಅವರಿಗೆ ಎಚ್ಚರಿಕೆಯ ಗಂಟೆ. ಮುಂದಿನ ಲೋಕಸಭಾ ಚುನಾವಣೆಗೆ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರಿಗೆ ಬಿಜೆಪಿಯವರ ವಿರುದ್ಧವಾಗಿ ಓಟ್ ಕೊಡ್ತಾರೆ. ಬಿಜೆಪಿ ಇತರ ಸರ್ಕಾರ ಅಧಿಕಾರಕ್ಕೆ ಬಂದೇ ಬರ್ತದೆ. ಇದಕ್ಕಿಂತ ಜಾಸ್ತಿ ಆಗುತ್ತೆ. ಮೋರ್ ದೆನ್ ದಿಸ್ ಎಲೆಕ್ಷನ್.